ಹಲೋ ಫ್ರೆಂಡ್ಸ್ ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಹಿಡದಲ್ಲಿ ಎನ್ ಆರ್ ಎ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂಥದ್ದು ಎನ್ ಆರ್ ಎ ಅಂದರೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಅಂದರೆ ರಾಷ್ಟ್ರೀಯ ನೇಮಕಾತಿ ಪ್ರಾಧಿಕಾರ ಅಂತ ಬರುತ್ತೆ ಇದನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡ್ತಾರೆ ನಾವು ಎನ್ ಆರ್ ಎ ಮೂಲಕ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುವಾಗ ಬರೀ ಇವಾಗ ಏನು ನಾವು ಎಸ್ ಎಸ್ ಸಿ ಮತ್ತು ಐ ಬಿ ಪಿ ಎಸ್ ಹುದ್ದೆಗಳಿಗೆ ಎಕ್ಸಾಮ್ನ ಬರಿತೀವಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಎಕ್ಸಾಮ್ ಬರೆಯೋದಿತ್ತು ಆದರೆ ಎನ್ ಆರ್ ಎ ಜಾರಿ ಬಂದರೆ ಎನ್ ಆರ್ ಎ ಒಂದು ಜಾರಿಗೆ ತಂದರೆ ಕನ್ನಡದಲ್ಲಿ ನೀವು ಎಕ್ಸಾಮ್ಗಳನ್ನು ಬರಿಬೋದಾಗಿರುತ್ತೆ ಕನ್ನಡದಲ್ಲಿ ಎಕ್ಸಾಮ್ಗಳನ್ನ ಬರೆದು ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೊಬೋದು ಸ್ನೇಹಿತರೆ ಈ ಎನ್ ಆರ್ ಎ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಬಂದಿರುವಂಥ ಅಪ್ಡೇಟ್ ಬಗ್ಗೆ ನೋಡೋದಾದರೆ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಒಂದು ಅಪ್ಡೇಟ್ನ ಕಳಿಸಿರ್ತಾರೆ ಒಂದು ಕೇಂದ್ರ ಸರ್ಕಾರದ ವೆಬ್ಸೈಟಲ್ಲಿ ಈ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಗೆಜೆಟನ್ನು ರಿಲೀಸ್ ಮಾಡಿರ್ತಾರೆ ಈ ತರಲ್ಲಿ ಏನೇನಿದೆ ಅದನ್ನ ಇವಾಗ ನೋಡ್ತಾ ಹೋಗೋಣ ಈ ಒಂದು ಎನ್ ಆರ್ ಐ ಅಲ್ಲಿ ಇವಾಗ ಪ್ರಮುಖವಾಗಿ ಮೂರು ಏಜೆನ್ಸಿಗಳು ಭಾಗವಹಿಸಿದ್ದಾವೆ ಇವಾಗ ಏನು ನಾವು ರಿಕ್ರೂಟ್ಮೆಂಟ್ ಏಜೆನ್ಸಿಗಳು ಅಂತ ಕರಿತೀವಿ ಎಸ್ ಎಸ್ ಸಿ ಐ ಬಿ ಪಿ ಎಸ್ ಮತ್ತು ಆರ್ ಆರ್ ಬಿ ಅಂದರೆ ಎಸ್ ಎಸ್ ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಆರ್ ಆರ್ ಬಿ ಅಂದರೆ ರೈಲ್ವೆ ನೇಮಕಾತಿ ಮಂಡಳಿ ಅಂತ ಕರ್ಕೊಳ್ಳಿ ಐ ಬಿ ಪಿ ಎಸ್ ಇದು ಬ್ಯಾಂಕಿಂಗಲ್ಲಿ ಬರುತ್ತೆ ಈ ಒಂದು ಮೂರು ಏಜೆನ್ಸಿಗಳು ಇದರಲ್ಲಿ ಎನ್ ಆರ್ ಎಲ್ಲಿ ಪ್ರಮುಖ ಭಾಗಗಳಾಗಿರ್ತವೆ ಅಂದರೆ ಪ್ರಮುಖವಾಗಿ ಇವು ಮೂರು ಏನು ರಿಕ್ರೂಟ್ಮೆಂಟ್ಗಳು ನಡೀತವೆ ಹುದ್ದೆಗಳಿಗೆ ಆಹ್ವಾನ ಕರೀತಾರೆ ಇವ್ ಇವನ್ನೆಲ್ಲಾನು ಒಂದೇ ಕಡೆ ಮರ್ಜ್ ಮಾಡಿಬಿಟ್ಟು ಎಕ್ಸಾಮ್ನ ಕಂಡಕ್ಟ್ ಮಾಡುವಂಥದ್ದು ಅಂದರೆ ಒಂದೇ ಎಕ್ಸಾಮ್ನ ನಡೆಸಿರುವಂಥದ್ದು ಈ ಮೂರಕ್ಕೂ ಸೇರಿ ಅದು ಯಾವ ರೀತಿ ಅಂತ ಆಮೇಲೆ ತಿಳಿಸ್ತೀನಿ ಇವಾಗ ಅಪ್ಡೇಟ್ ಬ ಬಗ್ಗೆ ನೋಡೋದಾದರೆ ಸಿಟಿಗಾಗಿ ಸಾಮಾನ್ಯ ಪಠ್ಯಕ್ರಮ ಮತ್ತು ಯೋಜನೆಯನ್ನು ಶಿಫಾರಸು ಮಾಡಲು ಎನ್ ಆರ್ ಎಂದ ಪರಿಣಿತ ಸಲಹಾ ಸಮಿತಿಯನ್ನು ಸ್ಥಾಪಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಲೈನ್ ನಿಮಗೆ ನೋಡ್ಬೋದು ನೋಡಿ ಫ್ರೆಂಡ್ಸ್ ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕೇಂದ್ರ ಸರ್ಕಾರದವರು ಇದನ್ನು ಅನೌನ್ಸ್ ಮಾಡ್ತಾರೆ ನಾವು ಎನ್ ಆರ್ ಎನ್ನ ಜಾರಿಗೆ ತರ್ತೀವಿ ಎಲ್ಲ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ಒಂದೇ ರೀತಿ ಸೇರಿಸ್ಬಿಟ್ಟು ನಾವು ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇದನ್ನು ಇದನ್ನು ವರ್ಷದಲ್ಲಿ ಎರಡು ಸಾಲಿ ನಡೆಸೋದಕ್ಕೆ ತಯಾರಿಯನ್ನು ನಡೆಸಿರ್ತಾರೆ ಇವಾಗ ನೋಡೋದಾದ್ರೆ ಇಲ್ಲಿ ಅಪ್ಡೇಟ್ ಬಂದಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾದ ಮೇಲೆ ಯಾವುದೇ ರೀತಿಯ ಒಂದು ಅಪ್ಡೇಟ್ ಕೊಟ್ಟಿರಲಿಲ್ಲ ಯಾವುದೇ ರೀತಿ ಒಂದು ಸಲಹಾ ಸಮಿತಿಯನ್ನು ಸ್ಥಾಪಿಸಿರಲಿಲ್ಲ ಆದರೆ ಇವಾಗ ಅದನ್ನ ಶಿಫಾರಸು ಮಾಡಿದ್ದಾರೆ ಸಲ ಸಮಿತಿಯನ್ನು ಶಿಫಾರಸು ಮಾಡಿದ್ದಾರೆ ಇದರಲ್ಲಿ ಏನೇನು ಒಳಗೊಂಡಿರುತ್ತೆ ಅಂದರೆ ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ಒಳಗೊಂಡಿರುತ್ತೆ ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರಬೇಕು ಅನ್ನೋದನ್ನು ಒಳಗೊಂಡಿರುತ್ತೆ ಈ ಒಂದು ಏಜೆನ್ಸಿಯವರು ಇದು ಇವರಿಗೆ ಸಲಹೆಯನ್ನು ಕೊಡ್ತಾರೆ ಈ ರೀತಿ ನೀವು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಅಂದರೆ ಒಂದು ರಿಪೋರ್ಟ್ನ ಕೊಡ್ತಾರೆ ಆ ರೀತಿ ಸೆಂಟ್ರಲ್ ಗೋರ್ಮೆಂಟ್ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇವಾಗ ಎಕ್ಸಾಮ್ ಸಿಲೆಬಸ್ ಯಾವ ರೀತಿ ಇರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಇರಬೇಕು ಅಭ್ಯರ್ಥಿಗಳಿಗೆ ಎಷ್ಟು ಅಟೆಂಪ್ಟನ್ನು ಕೊಡಬೇಕು ಇದೆಲ್ಲನೂ ಈ ಒಂದು ಶಿಫಾರಸು ಅಂದರೆ ಈ ಒಂದು ಆಯೋಗ ಅವ್ರಿಗೆ ಶಿಫಾರಸು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರದವ್ರಿಗೆ ರಿಪೋರ್ಟ್ ಮಾಡುತ್ತೆ ಈ ರೀತಿ ಮಾಡಿದರೆ ನೀವು ಎನ್ ಆರ್ ಎನ್ನು ಸಕ್ಸಸ್ಫುಲ್ಲಾಗಿ ಇಂಡ್ಯಾದಲ್ಲಿ ತರ್ಬೋದು ಅಂತ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಎರಡು ವರ್ಷ ಆಗಕ್ಕೆ ಬಂತು ಟೂ ಇಯರ್ ಆಗಕ್ಕೆ ಬಂತು ಇವಾಗ ಇದನ್ನು ಏನೂ ಒಂದು ಅಪ್ಡೇಟ್ ಕೊಟ್ಟಿರಲಿಲ್ಲ ಎನ್ ಆರ್ ಎ ನಾವು ಜಾರಿ ಮಾಡ್ತೀವಂಥ ಒಂದು ಘೋಷಣೆ ಕೂಗಿದ್ಬಿಟ್ರೆ ಯಾವುದೇ ರೀತಿ ಒಂದು ಅಪ್ಡೇಟ್ನ ಮಾಡಿರಲಿಲ್ಲ ಇವಾಗ ಒಂದು ಎಕ್ಸಾಮ್ ಪಠ್ಯಕ್ರಮ ಮತ್ತು ಯೋಜನೆಯ ಶಿಫಾರಸು ಅಂದರೆ ಯೋಜನೆಯನ್ನು ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದಕ್ಕೆ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈ ಸಲಹಾ ಸಮಿತಿಯಲ್ಲಿ ಯಾರ್ಯಾರೆಲ್ಲ ಒಳಗೊಂಡಿರ್ತಾರೆ ಅಂತ ಇಲ್ಲಿ ನೋಡೋದಾದ್ರೆ ಮತ್ತು ಅಧ್ಯಕ್ಷರುಗಳು ಇರ್ತಾರೆ ಕಾರ್ಯದರ್ಶಿ ಪರೀಕ್ಷಾ ನಿಯಂತ್ರಕರು ಇದರಲ್ಲಿ ಒಳಗೊಂಡಿರ್ತಾರೆ ಉಪಕಾರ್ಯದರ್ಶಿ ಒಳಗೊಂಡಿರ್ತಾರೆ ಮತ್ತು ನಿರ್ದೇಶಕರು ಸಹ ಒಳಗೊಂಡಿರ್ತಾರೆ ಇನ್ನೂ ಇತ್ಯಾದಿ ಅಧಿಕಾರಿಗಳು ಇದರಲ್ಲಿ ಒಳಗೊಂಡಿರ್ತಾರೆ ಇವರು ಶಿಫಾರಸು ಮಾಡ್ತಾರೆ ಈ ರೀತಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಈ ರೀತಿ ಎನ್ ಆರ್ ಎನ ಜಾರಿಗೆ ತನ್ನಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರ ಶಿಫಾರಸು ಮಾಡ್ತಾರೆ ಆ ರೀತಿ ಕೇಂದ್ರ ಸರ್ಕಾರದವರು ಎನ್ ಆರ್ ಎನ್ನು ಜಾರಿಗೆ ತರ್ತಾರೆ ಹಾಗಾದರೆ ಎನ್ ಆರ್ ಎಲ್ಲಿ ಯಾವ್ಯಾವೆಲ್ಲ ಒಳಗೊಂಡಿರ್ತಾವಂತ ಆವಾಗಲೇ ಹೇಳಿದ್ದೀನಿ ಎಸ್ ಎಸ್ ಸಿ ಐ ಬಿ ಪಿ ಎಸ್ ಆರ್ ಆರ್ ಬಿ ನೋಡಿ ಇವಾಗ ಈ ವರ್ಷ ಇದಂತ್ರೂ ಜಾರಿಗೆ ಬರೋದಿಲ್ಲ ಮುಂದಿನ ವರ್ಷ ಇದೊಂದು ಜಾರಿಗೆ ಬರೋದು ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ್ ಈ ಒಂದು ಎನ್ ಆರ್ ಎ ಜಾರಿಗೆ ಬರೋ ಚಾನ್ಸಸ್ ಇದೆ ಯಾಕಂದರೆ ಇವಾಗ ಎಸ್ ಎಸ್ ಸಿ ಅವರು ತಮ್ಮ ರಿಕ್ರೂಟ್ಮೆಂಟ್ ಕ್ಯಾಲೆಂಡರನ್ನು ರಿಲೀಸ್ ಮಾಡಿದ್ದಾರೆ ಐ ಬಿ ಪಿ ಎಸ್ ಅವರು ಸಹ ರಿಕ್ರೂಟ್ಮೆಂಟ್ ಕ್ಯಾಲೆಂಡರನ್ನು ರಿಲೀಸ್ ಮಾಡಿದ್ದಾರೆ ನಾವು ಇಷ್ಟಿಷ್ಟು ಈ ವರ್ಷ ಕಾಲ್ ಮಾಡ್ಕೊಳ್ತೀವಿ ನಮ್ಮ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ರಿಕ್ರೂಟ್ಮೆಂಟ್ ಕ್ಯಾಲೆ ಕ್ಯಾಲೆಂಡರ್ಗಳನ್ನ ಬಿಟ್ಟಿದ್ದಾರೆ ಆದ್ದರಿಂದ ಈ ವರ್ಷ ಇದು ಎನ್ ಆರ್ ಎ ರಿಲೀಸ್ ಅಂದರೆ ಬರೋದಿಲ್ಲ ಮುಂದಿನ ವರ್ಷದಿಂದ ಎನ್ ಆರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂದರೆ ಮೂರೂ ಮರ್ಜ್ ಮಾಡಿಬಿಟ್ಟು ಒಂದೇ ರೀತಿ ಎಕ್ಸಾಮ್ ನಡೆಸೋದು ಈ ಒಂದು ಹರೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿ ಎಕ್ಸಾಮ್ ಎಕ್ಸಾಮ್ ಬರೀಬೇಕಂದ್ರೆ ಇಲ್ಲಿ ನೀವು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಎಕ್ಸಾಮ್ ಬರಿಬೋದಿತ್ತು ಆದರೆ ಈ ಒಂದು ಎನ್ ಆರ್ ಎಚ್ ಜಾರಿ ಬಂದರೆ ಭಾರತದ ಹನ್ನೆರಡು ಒಂದು ಭಾಷೆಗಳಲ್ಲಿ ನೀವು ಎಕ್ಸಾಮ್ನ ಬರಿಬೋದು ಇದರಲ್ಲಿ ಕನ್ನಡ ಸಹ ಒಳಗೊಂಡಿರುತ್ತೆ ಕನ್ನಡದಲ್ಲಿಯೂ ಸಹ ನೀವು ಎಕ್ಸಾಮ್ನ ಬರಿಬೋದು ನಿರ್ದಿಷ್ಟ ಒಂದು ಸಿಲೆಬಸ್ ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಎಷ್ಟು ಎಷ್ಟು ಪ್ರಶ್ನೆಗಳಿಗೆ ನೀವು ಕನ್ನಡದಲ್ಲಿ ಉತ್ತರವನ್ನು ಮಾಡ್ಬೋದು ಅಂತ ಅಕಸ್ಮಾತ್ ಈ ಮೂವತ್ತು ಪ್ರಶ್ನೆಗಳಿಗೆ ನೀವು ಇಂಗ್ಲೀಷ್ ಗ್ರಾಮರ್ ಇಟ್ಟಿದ್ದಾರೆ ನೀವು ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕಾಗಿರುತ್ತೆ ಉಳಿದಿರುವಂಥ ಎಪ್ಪತ್ತು ಕ್ವಶನ್ಗಳಿಗೆ ನೀವು ಕನ್ನಡದಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದಾಗಿರುತ್ತೆ ಎಕ್ಸಾಂಪಲ್ ಆಗಿ ಇಂಗ್ಲೀಷ್ ಒಂದು ಗ್ರಾಮರ್ ಇದ್ದರೆ ಅದಕ್ಕೆ ಮೂವತ್ತು ಪರ್ಸೆಂಟ್ ನೀವು ಇಂಗ್ಲೀಷ್ ಗ್ರಾಮರ್ಗೆ ಇಂಗ್ಲೀಷಲ್ಲಿ ಉತ್ತರ ಕೊಡಬೇಕು ಇನ್ನೂ ಏನು ಮೆಂಟಲಿಬಿಲಿಟಿ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಮತ್ತು ಜನರಲ್ ಅವೇರ್ನೆಸ್ ಏನಿರುತ್ತೆ ಇವು ಕೆಲವ್ರಿಗೂ ನೀವು ಕನ್ನಡದಲ್ಲಿ ಉತ್ತರ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೂ ಅವರು ಇವಾಗ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಶಿಫಾರಸ್ಸು ಮಾಡ್ತೀವಿ ಯಾವ ರೀತಿ ಪಠ್ಯಕ್ರಮ ಒಳಗಡೆ ಇರಬೇಕು ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ ಎನ್ ಆರ್ ಎ ಅವರು ನೋಡಿ ಸ್ನೇಹಿತರೆ ರಾಜ್ಯಸಭೆಯಲ್ಲಿ ಸಹ ಇದರ ಬಗ್ಗೆ ಚರ್ಚೆ ಸಹ ಆಗಿರುತ್ತೆ ಕ್ಯೂ ಎನ್ ಎ ಸಚಿವನಲ್ಲಿ ಚರ್ಚೆ ಸಹ ಆಗಿರುತ್ತೆ ಇದರ ಬಗ್ಗೆ ಡಾಕ್ಟರ್ ಜಿತನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರವನ್ನು ಸಹ ತಿಳಿಸಿರ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಎನ್ ಆರ್ ಜಾರಿಗೆ ಬಂದರೆ ನೀವು ವರ್ಷದಲ್ಲಿ ಎರಡು ಬಾರಿ ಎಕ್ಸಾಮ್ನ ಬರೀಬೋದಾಗಿರುತ್ತೆ ಇವೆಲ್ಲಾನು ಮೂರು ಒಂದು ಇಲಾಖೆಯವರು ಮರ್ಜ್ ಆಗಿರೋ ಕಾರ್ಯದಿಂದ ವರ್ಷದಲ್ಲಿ ಎರಡು ಬಾರಿ ಎಕ್ಸಾಮ್ನ ನಡೆಸ್ತಾರೆ ಒಂದನೇ ಎಕ್ಸಾಮಲ್ಲಿ ನೀವು ಟೆಂತ್ ಮತ್ತು ಪಿ ಯು ಸಿ ಬೇಸಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಒಂದನೇ ಎಕ್ಸಾಮಲ್ಲಿ ಟೆಂತ್ ಮತ್ತು ಪಿ ಯು ಸಿಗೆ ಸಂಬಂಧಿಸಿದ ಹುದ್ದೆಗಳು ಯಾವ್ಯಾವ ಇರ್ತವೆ ಅವಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟು ಎರಡನೇ ಎಕ್ಸಾಮ್ನಲ್ಲಿ ಡಿಗ್ರಿ ಬೇಸ್ ಮೇಲೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಡಿಗ್ರಿಗೆ ಸಂಬಂಧಿಸಿದಂಥ ಎಕ್ಸಾಮ್ಗಳು ಯಾವ ಇರ್ತವೆ ಅವುಗಳಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಇವಾಗ ಎಸ್ ಎಸ್ ಸಿ ಎಮ್ ಟಿ ಎಸ್ ಇದೆ ಇದು ಟೆಂತ್ ಮೇಲೆ ನೀವು ಎಕ್ಸಾಮ್ನ ಬರಿಬೋದು ಅದೇ ಪಿ ಯು ಸಿಯಲ್ಲಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಲಿ ಇದೆ ಇದನ್ನ ನೀವು ಪಿ ಯು ಸಿ ಮೇಲೆ ಎಕ್ಸಾಮ್ ಬರೀಬೋದು ಎರಡೂ ನೀವು ಫಸ್ಟ್ ಎಕ್ಸಾಮ್ನಲ್ಲಿ ಬರ್ಬೋದು ಬರಿಬೋದಾಗಿರುತ್ತೆ ಇದಕ್ಕೆ ಸಂಬಂಧಿಸಿದ ಸಪ್ರೇಟ್ ಸಿಲೆಬಸ್ ಅವರು ಬಿಟ್ಟಿರ್ತಾರೆ ಅದರ ಪ್ರಕಾರ ನಾವು ಎಕ್ಸಾಮ್ನ ಕಂಡಕ್ಟ್ ಮಾಡ್ಕೋಬೋದು ಇನ್ನು ಡಿಗ್ರಿ ಮೇಲೆ ನೋಡೋದಾದರೆ ಎಸ್ ಎಸ್ ಸಿ ಅಲ್ಲಿದೆ ಇದನ್ನ ನೀವು ಡಿಗ್ರಿ ಮೇಲೆ ಬರಿಬೋದಾಗಿರುತ್ತೆ ಅದಕ್ಕೆ ಸಂಬಂಧಿಸಿದ ಸಿಲೆಬಸ್ಸು ಅವರು ಬಿಟ್ಟಾಗ ಗೊತ್ತಾಗುತ್ತೆ ಎನ್ ಆರ್ ಎ ಜಾರಿ ಆದಮೇಲೆ ಇದು ಗೊತ್ತಾಗುತ್ತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅನ್ನೋದು ನೋಡಿ ಸ್ನೇಹಿತರೆ ಇದರ ಬಗ್ಗೆ ಇನ್ನೂ ಏನಾದರೂ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗಲೂ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಕನ್ನಡದಲ್ಲಿ ಯಾರು ನಿಮಗೆ ವಿಡಿಯೋ ಮಾಡಿ ತಿಳಿಸೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನಿಮಗೆ ಯಾವ ರೀತಿ ವಿಡಿಯೋ ಮಾಡಿ ತಿಳಿಸೋದಿಲ್ಲ ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ನನ್ನ ಚಾನಲ್ ಅನಾಲಿಸ್ ನೋಡಿದೆ ನಾನು ನೀನೇ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರ ಇನ್ನೂ ಎಂಬತ್ತು ಪರ್ಸೆಂಟ್ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋ ನೋಡ್ತಾ ಇದ್ದಾರೆ ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅತಿ ವೇಗವಾಗಿ ಎಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದರೆ ನಿಮಗೆ ತುಂಬಾ ಬೆನಿಫಿಟ್ ಸಿಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಏನಾರು ಜಾರಿ ಜಾರಿಯಾದರೆ ಕನ್ನಡದಲ್ಲಿ ನೀವು ಎಕ್ಸಾಮ್ನ ಬರ್ಕೋಬೋದಾಗಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಏನೇನು ಇರ್ತವೆ ಎಲ್ಲ ಒಂದು ಏಜೆನ್ಸಿಗಳು ಒಟ್ಟಾಗಿ ಕೆಲಸ ಮಾಡ್ತವೆ ಕನ್ನಡದಲ್ಲಿ ಎಕ್ಸಾಮ್ನ ಬರಿಬೋದಾಗಿರುತ್ತೆ ಮಲ್ಟಿಪಲ್ ಎಕ್ಸಾಮ್ನ ಬರೆಯೋ ಚಾನ್ಸಸ್ ಕಡಿಮೆ ಇರುತ್ತೆ ಒಂದೇ ಸತಿ ನೀವು ಎಕ್ಸಾಮ್ ಫೀನ ಪೇ ಮಾಡ್ಬೋದು ಫ್ರೆಂಡ್ಸ್ ಇದರ ಬಗ್ಗೆ ಇನ್ನೂ ಅಪ್ಡೇಟ್ ಇದ್ದರೆ ಇನ್ನೂ ಸಹ ವಿಡಿಯೋ ಮಾಡಿ ತಿಳಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅನ್ಕೊತೀನಿ ಹೆಲ್ಪ್ ಆಯಿತು ಲೈಕ್ ಮಾಡಿ ಅಂತ ನಮಗೆ ಮುಖ ಜೈ ಹಿಂದ್ ಜೈ ಕರ್ನಾಟಕ